ಸರ್ ಎಂಪಿಗೆ ಸೆಂಟ್ರಲ್ ಅಲ್ಲಿ ಬಿಜೆಪಿ ಇದ್ರೇನೆ ಉತ್ತಮ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ರೇನೆ ಉತ್ತಮ ಅದು ಸ್ಟೇಟ್ ಅಲ್ಲಿ ಬ್ಯಾರೆ ಇದ್ದಿ ಸೆಂಟ್ರಲ್ ಅಲ್ಲಿ ಬ್ಯಾರೆ ಆಪೋಸಿಟ್ ಇದ್ರೇನೆ ಕೆಲಸ ಕಾರ್ಯಗಳಾಗಕ್ಕೂ ಎಲ್ಲಕ್ಕೂ ಅನುಕೂಲ ಆಗೋದು ಮುಂದಿನ ಪ್ರಧಾನಿ ನರೇಂದ್ರ ಮೋದಿ ಆಗೋದು ಉತ್ತಮ ಅಂತ ಸರ್ ನಮ್ಮ ಅಭಿಪ್ರಾಯ ಯಾಕೆ ಅಂದ್ರೆ ಸರ್ ಈಗ ಜಿಎಸ್ಟಿ ಆಗಬಹುದು ಒಂದು ಈಗ ಯಾವುದೇ ಆಗಬಹುದು ಆಪೋಸಿಟ್ ಇದ್ರೆ ಸರ್ ಕೆಲಸ ಕಾರ್ಯಗಳಾಗ್ತವೆ ಈಗ ಸ್ಟೇಟ್ ಅಲ್ಲಿ ವಿತ್ ಅಲ್ಲೂ ಕಾಂಗ್ರೆಸ್ ಇದ್ದು ಇಲ್ಲೂ ಕಾಂಗ್ರೆಸ್ ಇದ್ರೆ ಕೆಲಸ ಕಾರ್ಯಗಳಾಗಲ್ಲ ಅದರಿಂದ ಸರ್ ಯಾವುದೇ ಆದ್ರೂ ಆಪೋಸಿಟ್ ಇದ್ರೆ ಕೆಲಸ ಕಾರ್ಯಗಳಾಗ್ತವೆ ಅಂತ ನಮ್ಮ ಅಭಿಪ್ರಾಯ ಮೋದಿ ಅವರ ಮೇಲೆ ಒಂದು ಆರೋಪ ಇದೆ ಅವರು ಭಾರತದಲ್ಲೇ ಇರಲ್ಲ ಫಾರಿನ್ ಟ್ರಿಪ್ ಆಗ್ತಾ ಇರ್ತಾರೆ ಹೊರಗಡೆನೇ ಸುತ್ತುತ್ತಾ ಇರ್ತಾರೆ ಬರಿ ಅಂತ ನಿಮಗೆ ಅನಿಸುತ್ತೆ ಇದರ ಬಗ್ಗೆ ಸರ್ ಪ್ರಧಾನಮಂತ್ರಿ ಅಂದಮೇಲೆ ಎಲ್ಲ ಆರೋ ಎಲ್ಲ ಮೀಟಿಂಗ್ಗಳಿಗೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಯಾರು ಹೋಗಲ್ಲ ಸರ್ ಎಲ್ಲ ಹೋಗ್ತಾ ಇರ್ತಾರೆ ಅದರಿಂದ ಆಪೋ ಒಟ್ಟೆ ಯಾವುದೇ ಪಕ್ಷ ಬರಲಿ ಆಪೋಸಿಟ್ ಇದ್ರೆ ಕೆಲಸ ಕಾರ್ಯಗಳಾಗ್ತವೆ ಅಂತ ನಮ್ಮ ಅಭಿಪ್ರಾಯ ಸರ್ ಅಷ್ಟೇ ಈ ಬಾರಿ ಎಂಪಿ ಎಲೆಕ್ಷನ್ ಗೆ ಜೆಡಿಎಸ್ ಮೈತ್ರಿ ಆಗ್ತಾ ಇದೆ ಬಿಜೆಪಿ ಜೊತೆ ಇದರಿಂದ ಏನಾದರೂ ಜನ ಚೇಂಜಸ್ ಮಾಡ್ತಾರ ಬಿಜೆಪಿ ಜೊತೆ ಮೈತ್ರಿ ಆಗ್ತಾ ಇರೋದ್ರಿಂದ ಅಂತ ಚೇಂಜಸ್ ಸರ್ ಮಾಡಿದ್ರು ಮಾಡ್ಬೋದು ಸರ್ ಯಾಕೆಂದ್ರೆ ಸ್ಟೇಟ್ ಅಲ್ಲಿ ದೇವೇಗೌಡರು ಪಕ್ಷ ಇದೆ ಆಲ್ರೆಡಿ ದೇವೇಗೌಡರು ಒಂದ್ಸಲ ಪ್ರಧಾನಮಂತ್ರಿ ಆದವರು ಕನ್ನಡಿಗರು ಹೆಚ್ಚಿನ ವಿಷಯ ಅಂದ್ರೆ ಕನ್ನಡಿಗರು ಅವರು ಕನ್ನಡಿಗರಿಗೆ ಜಾಸ್ತಿ ಆದ್ಯತೆ ಕೊಡ್ತಾರೆ ಅವರು ಅದರಿಂದ ಕನ್ನಡ ಅವ್ರ ಮೈತ್ರಿ ಆದ್ರೆ ಇಲ್ಲೂ ಬರ್ಬೋದು ಸರ್ ಹೇಳಕ್ಕಾಗಲ್ಲ ಎಲ್ಲ ಚಾನ್ಸಸ್ ಜಾಸ್ತಿ ಇದೆ ಸರ್ ಮೈತ್ರಿ ಆದ್ರೆ ಎಲ್ಲ ಚಾನ್ಸಸ್ ಜಾಸ್ತಿ ಇದೆ ಓಕೆ ಇನ್ನ ಸ್ಟೇಟ್ ವಿಷಯಕ್ಕೆ ಬಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಒಂದು 5 ಗ್ಯಾರಂಟಿಗಳನ್ನ ಕೊಡ್ತೀನಿ ಅಂತ ಹೇಳಿದ್ರು ಒಂದೊಂದೇ ಈಡೇರಿಸ್ತಾ ಇದ್ದಾರೆ ಇದೆಲ್ಲ ಬಡವರಿಗೆ ಅನುಕೂಲ ಆಗ್ತಿದೆ ಉಪಯೋಗ ಆಗ್ತಿದೆ ಅಂತ ಸರ್ ಕೆಲವರಿಗೆ ಅನುಕೂಲನೂ ಆಗ್ತಿದೆ ಕೆಲವರಿಗೆ ಅನಾನುಕೂಲನೂ ಆಗ್ತಿದೆ ಈಗ ಫ್ರೀ ಬಸ್ ಬಿಟ್ರು ಈಗ ನಮ್ಮಂತ ಟ್ಯಾಕ್ಸಿ ಡ್ರೈವರ್ಗಳ ಮೇಲೆ ಅದು ಏಟ್ ಬೀಳ್ತು ಸರ್ ಅದು ಈಗ ಟ್ಯಾಕ್ಸಿಯರ್ ಆಗ್ಬೋದು ಆಟೋದವರ್ ಆಗ್ಬೋದು ಎಲ್ಲ ತುಂಬಾ ಹೊಡೆತ ಬೀಳ್ತು ಸರ್ ನಮ್ಗೆ ಈಗ ಅದು ಫ್ರೀ ಮಾಡಿದ್ಮೇಲೆ ನಮಗೆ ಮೊದಲಷ್ಟು ಬಿಸ್ನೆಸ್ಸೇ ಇಲ್ಲ ಈಗ ನಮಗೆ ಈಗ ಬರೀ ಒಂದು ಸಾವಿರ ಉಳಿಸೋಕ್ಕಾಗ್ತಿಲ್ಲ ನಮಗೆ ಡೈಲಿನ ತುಂಬ ಕಷ್ಟ ಇದೆ ಫ್ರೀ ಆದಮೇಲೆ ಕೆಲವು ಈಗ ಕೊಡ್ತಿದ್ದಾರೆ ಫ್ರೀ ಮಾಡೋದ್ರ ಬದಲು ಅದ್ರ ಬದಲು ಸರ್ ಹಾಸ್ಪಿಟ್ಲ್ಗಳು ಮೆಡಿಕಲ್ದು ಆಗ್ಬೋದು ಇಲ್ಲ ಗೌರ್ಮೆಂಟ್ ಸ್ಕೂಲ ಪ್ರತಿಯೊಂದು ಸೌಲಭ್ಯಗಳಾಗ್ಬೋದು ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲದು ಹಾಸ್ಪಿಟ್ಲ್ ಆಗಲಿ ಸ್ಕೂಲು ಕಾಲೇಜ್ಗಳಲ್ಲಿ ಎಲ್ಲ ಫ್ರೀ ಮಾಡಿಬಿಟ್ಟು ಕೆಲವು ಆಪರೇಷನ್ಗಳು ದೊಡ್ಡ ದೊಡ್ಡ ಆಪರೇಷನ್ಗಳಿಗೆ ದುಡ್ಡು ದೊಡ್ಡ ತುಂಬ ಕಾಸ್ಟ್ಲಿ ಕಟ್ಸ್ಕೊತಾರೆ ಅದ್ರ ಬದಲು ಅದನ್ನ ಫ್ರೀ ಮಾಡಿ ಇವೆಲ್ಲನೂ ಬ್ಯಾನ್ ಮಾಡಿಬಿಟ್ಟು ಬೇಕಾದ್ರೆ ಮಾಡಿದ್ರೆ ಆಗುತ್ತೆ ಸರ್ ಓಕೆ ಈಗ ಇನ್ನೊಂದು ಸಮಸ್ಯೆ ಉಟ್ಕೊಂಡಿದೆ ಕರ್ನಾಟಕದಲ್ಲಿ ಕಾವೇರಿ ಗಲಾಟೆ ನಿಮ್ಗೆ ಗೊತ್ತಿರುತ್ತೆ ಈಗ ಆಲ್ರೆಡಿ ಒಂದರಿಂದ ಒಂದು ಬಂದ್ಗಳು ಸ್ಟ್ರೈಕ್ಗಳು ನಡೀತಾನೆ ಇದೆ ಬೆಂಗಳೂರು ಬಂದ್ ಆಯಿತು ಕರ್ನಾಟಕ ಬಂದ್ ಕೂಡ ಮಾಡಿದ್ರು ಇವತ್ತು ಕೂಡ ಈಗಲೂ ಹೋರಾಟ ನಡೆಸ್ತಾನೆ ಇದ್ದಾರೆ ಏನು ಅನಿಸುತ್ತೆ ಇದ್ರ ಬಗ್ಗೆ ನಿಮಗೆ ಸರ್ ಕಾವೇರಿ ವಿಚಾರ ಬಂದರೆ ಎಲ್ಲ ಹೋರಾಟ ಮಾಡಲೇಬೇಕಾದ್ದು ಈಗ ಎಲ್ಲ ಪ್ರತಿಯೊಬ್ಬರು ಅದು ನಮ್ಮ ಜೀವನಾಡಿ ಸರ್ ನಮ್ಮ ಹಕ್ಕು ಹೇಳಬೇಕು ಅಂದರೆ ನಾವು ಮಂಡ್ಯದವರು ಸರ್ ನಾವು ಮಂಡ್ಯ ಕ್ಯಾರ್ಪೇಟೆ ತಾಲೂಕರು ನಮಗೂ ಈಗ ಕಾವೇರಿ ಅಂದರೆ ನಮ್ಮದೇ ಅಲ್ವಾ ಸರ್ ನಮ್ಮ ಜಿಲ್ಲೆ ಅಂದಮೇಲೆ ನಮಗೂ ಒಂದು ಅಭಿಮಾನ ಇರ್ತದೆ ಕಾವೇರಿ ಯಾವಾಗಲೂ ಹೋರಾಟ ಮಾಡೋಕೆ ಸರ್ ಪ್ರತಿ ಈಗ ಯಾವುದೋ ಕಾಲದಲ್ಲಿ ಮಾಡಿರೋ ತೀರ್ಪನ್ನು ಈಗಲೇ ಅದನ್ನೇ ಮುಂದೂಡ್ಕೊ ಹೋಗೋದು ತರವಲ್ಲ ಈಗ ನಮಗೆ ಕುಡಿಯೋಕೆ ನೀರಿಲ್ಲ ಈಗ ಬೆಂಗಳೂರಲ್ಲಿಲ್ಲ ನೀರು ಮೈಸೂರಲ್ಲಿಲ್ಲ ಈಗ ಬೆಳೆಗಳಿಗೆ ನೀರಿಲ್ಲ ಈಗ ಕಾವೇರಿ ಈಗ ಮೊನ್ನೆ ನಾನು ಹೋಗಿದ್ದೆ ಕೆಆರ್ಎಸ್ಗೆ ಸರ್ ಫುಲ್ಲು ಬರಡಾಗಿದೆ ಅದು ನೋಡಿದ್ರೆ ಅದರಲ್ಲೂ ನೀರಿಲ್ಲ ಅಂದರೆ ನಾವು ತಿರ್ಗಾ ಮತ್ತೆ ಅವ್ರಿಗೆ ನೀರು ಬಿಡಬೇಕು ಅಂದರೆ ಹೆಂಗೆ ಸರ್ ಬಿಡೋಕ್ಕಾಗುತ್ತೆ ಅದನ್ನು ಅದ್ರ ಬಗ್ಗೆ ಹೋರಾಟ ಮಾಡೋಕ್ಕೆ ನಾವು ಸಹ ಎಲ್ಲ ಟ್ಯಾಕ್ಸಿಗೆ ಆಗ್ಬೋದು ಎಲ್ಲರೂ ಯಾವಾಗಲೂ ಸಿದ್ಧ ಸರ್ ನಾವು ಅದಕ್ಕೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ